ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆನೇ ಬಂದ್ವಿ ಮಂತ್ರಾಲಯದಿಂದ, ತುಂಬ ಟಯರ್ಡ್ ಆಗಿತ್ತು. ಸ್ವಲ್ಪ ಎಲ್ಲ ಮಲಗಿದ್ದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗೆಲ್ಲ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಹೊರಗಡೆ, ನಾಳೆ ಶುಕ್ರವಾರ ಇರೋದರಿಂದ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಾರ್ಕೆಟ್ಗೆ. ಏನಕ್ಕಂದರೆ ಗೊತ್ತಲ್ಲ, ಹೂವು ತೊಗೊಂಡು ಬರೋಣ ಅಂತ ಹೇಳಿ ದೀಪ ಕೂಡ ಹಚ್ಚಿದ್ದಾಗಿದೆ. ಇವಾಗ ಹೊರಗಡೆ ಹೋಗಬೇಕು, ಬಟ್ ತುಂಬ ಟಯರ್ಡ್ ಆಗಿದೆ. ಎಷ್ಟು ಮಧ್ಯಾಹ್ನ ತುಂಬ ನಿದ್ದೆ ಮಾಡಿದ್ದೀನಿ ಇವತ್ತು, ಹಂಗಾಗಿ ನಾನು ಬೆಳಗ್ಗೆಂದು ಏನು ವ್ಲಾಗ್ ಇದೆ ಅದೆಲ್ಲ ಮಾಡೋಕ್ಕಾಗೇ ಇಲ್ಲ. ಇವಾಗ ಎಷ್ಟಾಗಿದೆ ಅಷ್ಟು ವ್ಲಾಗ್ನ ಮಾಡಿದ್ದೀನಿ. ಇವಾಗ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡಾಗಿ ಲೇಖನ ಮೂವರು ಹೋಗ್ತಾ ಇದ್ದೀವಿ ಅಂದಿವೆ ಮಾರ್ಕೆಟ್ಗೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಾವು ಕೂಡ ರೀಚ್ ಆಗ್ತಾ ಇದ್ದೀವಿ. ಏನಕ್ಕೆ ನಾಳೆ ಫ್ರೈಡೇ ಪೂಜೆ, ಈ ವಾರ ಏನು ನಾನು ಸಾಲು ದೀಪ ಏನು ಹಚ್ಚುತ್ತಾ ಇಲ್ಲ, ಮುಗ್ದಿದೆ 5 ವಾರ. ಹಾಗಾಗಿ ಮಾಮೂಲಿ ಮಾರ್ನಿಂಗು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೂವು ಎಲ್ಲ ತೊಗೊಂಡು ಹಾಗೆ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಸಾಯಿಬಾಬಾ ಟೆಂಪಲಲ್ಲಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ. ತುಂಬ ರಶ್ ಇತ್ತು ದೇವಸ್ಥಾನ ಕೂಡ. ಇವಾಗ ಈವ್ನಿಂಗು, ಅದು ಗುರುವಾರ ಬೇರೆ ಅಲ್ವಾ, ಹಾಗಾಗಿ ಸಂಜೆ ಆರತಿಗೂ ಕೂಡ ತುಂಬ ಜನ ಬರ್ತಾರೆ ಇಲ್ಲಿ. ಮಧ್ಯಾಹ್ನದ ಹೊತ್ತು ಕೂಡ ನಾನು ನಿಮ್ಮ ಜೊತೆ ಆಲ್ರೆಡಿ ತೋರಿಸಿದ್ದೀನಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡ್ವಿ, ಸಾಯಿಬಾಬಾ ಹತ್ರ ಪ್ರೇಯರ್ ಮಾಡ್ಕೊಂಡು ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ತುಂಬ ಡಿವೋಟೀಸ್ ಇದ್ದಾರೆ. ಬಾಬಾನೇ ತುಂಬ ಸರಳ ಅಲ್ವಾ, ಯಾವುದೇ ಒಂದು ಆಡಂಬರಗಳಾಗಿರಲಿ ಯಾವುದೂ ಇಲ್ಲ. ಬಾಬಾ ಬ್ಲೆಸ್ಸಿಂಗ್ ಎಲ್ಲರಿಗೂ ಸಿಗಲಿ, ನಿಮಗೂ ಕೂಡ ಎಲ್ರಿಗೂ ಲೈಫಲ್ಲಿ ಒಳ್ಳೆಯದಾಗಲಿ. ಹಾಗೆ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಪ್ರಸಾದ ಬಂದು ಇವತ್ತು ಚಿತ್ರಾನ್ನ ಹಾಗೆ ರಸಾಯನ ಮಾಡಿದ್ದಾರೆ. ಸೊ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನಾನು ಕೂಡ ಪೂಜೆಗೆ ಸೇವಂತಿಗೆ ತೊಗೊಂಡು ಬಂದಿದ್ದೀನಿ. 1.5 ಕೆಜಿಯಷ್ಟು ಬಿಡಿ ಹೂವನೇ ತೊಗೊಬಿಡ್ತೀನಿ ನಾನು. ಹಾಗೆ ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿಯನ್ನು ಹಾಕೋಣ ಅಂತ ಹೇಳಿಬಿಟ್ಟು ಇವತ್ತು ತುಳಸಿ ಕೂಡ ತೊಗೊಂಡಿದ್ದೀನಿ ನಾನು. ಜೊತೆಗೆ 1.5 ಕೆಜಿಯಷ್ಟು ಗುಲಾಬಿಯನ್ನು ಕೂಡ ತೊಗೊಂಡಿದ್ದೀನಿ, ಕೆಂಪು ಗುಲಾಬಿ. ಅದಷ್ಟೇ ಅಲ್ಲದೆ ಮಲ್ಲಿಗೆ ಹೂವು ಕೂಡ ತೊಗೊಂಡು ಬಂದೆ. ಸೊ ಪೂಜೆ ಸಾಮಾನು ಒಂದಿಷ್ಟು ತೊಗೊಂಡಿದ್ದಾಯಿತು. ಜೊತೆಗೆ ನನಗೆ ಜೀನಿ ಪೌಡರ್ದು ಗಂಜಿ ಮಾಡ್ಕೋತೀನಲ್ವಾ, ಅದಕ್ಕೆ ನನಗೆ ಆರ್ಗ್ಯಾನಿಕ್ ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅದು ಕೂಡ ಅಲ್ಲೇ ಮಾರ್ಕೆಟಲ್ಲೇ ಸಿಕ್ಕಿದ್ರಿಂದ ತೊಗೊಂಡ್ಬಿಟ್ಟೆ. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಆರ್ಗ್ಯಾನಿಕ್ ಪೌಡರ್, ಬೆಲ್ಲದ ಪುಡಿ ಇರೋದ್ರಿಂದ ಡೈರೆಕ್ಟಾಗಿ ಮೆಲ್ಟ್ ಆಗುತ್ತೆ, ಬೆಲ್ಲ ಸ್ವಲ್ಪ ಲೇಟ್ ಆಗುತ್ತಲ್ವ ಕರಗೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೆ ನಾನು ದೀಪ ಹಚ್ಚಲಿಕ್ಕೆ ಅಂತ ಹೇಳಿಬಿಟ್ಟು ಹಚ್ಚಿ ಬೆಲ್ಲ ಚಿಕ್ಕ ಚಿಕ್ಕದು, ಅದು ಪ್ಯಾಕೆಟ್ ಕೂಡ ನಾನು ಇನ್ನೂ ಓಪನ್ ಮಾಡಿಲ್ಲ, ಅದು ಹಾಗೆ ಇದೆ. ಅದು ದೀಪ ಹಚ್ಚೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಎಲ್ಲ ಮಾರ್ಕೆಟಿಂದ ಬಂದಿದ್ದಾಯಿತು ಫ್ರೆಂಡ್ಸ್. ಜೊತೆಗೆ ಇವಾಗ ಅಡುಗೆ ಏನಾದರೂ ಮಾಡಬೇಕು, ಸ್ವಲ್ಪ ಬೇಳೆ ಸಾಂಬಾರು ಕೂಡ ಇದೆ. ಬಟ್ ಎಲ್ಲ ಉಪ್ಪಿಟ್ಟು ಮಾಡು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು ಹಾಗೆ ಹಸ್ಬೆಂಡ್ ಎಲ್ಲ. ಸೊ ಇವಾಗ ಉಪ್ಪಿಟ್ಟು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಹಚ್ಚಿದಾಗಿದೆ. ಸೊ ಒಗ್ಗರಣೆ ಕೂಡ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ರವೆಯನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸಂಜೆ ಟೈಮಲ್ಲಿ ತಿನ್ನಲಿಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟು ಅಂತ. ಉಪ್ಪಿಟ್ಟು ಅಲ್ತೆಗೆ ಏನೇ ಆಗಲಿ ಏನು ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರೋದು, ಬಟ್ ತಣ್ಣಗಿರೋದು ತಿನ್ನೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಕೂಡ ಆಗಿಬಿಡುತ್ತೆ ಒಂದೆರಡು ಟೈಮ್ ತಿಂದ್ವಿ ಅಂದರೆ. ಹಾಗಾಗಿ ಅದನ್ನು ಒಂದೇ ಟೈಮ್ಗೆ ತಿನ್ನೋದು ಉತ್ತಮ. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ, ಹಾಗೆ ಅದನ್ನು ಹುರ್ಕೊಳ್ತಾ ಇದ್ದೀನಿ ಕೂಡ. ಜೊತೆಗೆ ಈರುಳ್ಳಿ ಎಲ್ಲನೂ ಒಗ್ಗರಣೆಗೆ ಹಾಕಿ ರೋಸ್ಟ್ ಮಾಡಿ ಕೂಡ ಮಾಡ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಟೊಮ್ಯಾಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ಕೂಡ. ಏನಕ್ಕಂದರೆ ಸ್ವಲ್ಪ ಸಿಟಿಯಿಂದ ಬರೋದು ಲೇಟ್ ಆಗೋಯ್ತಲ್ವಾ, ಹಂಗಾಗಿ ಮಕ್ಕಳು ಕೂಡ ಊಟ ಕೇಳ್ತಾ ಇದ್ದಾರೆ. ನಾನು ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ಬೇಗ ಆಗಿಬಿಡುತ್ತೆ. ಸಾಂಬಾರು ಇತ್ತು ಆ್ಯಕ್ಚುಲಿ, ಬರೀ ರೈಸ್ ಮಾಡ್ಕೊಳ್ಳೋಣ ಮುದ್ದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಕೆಲವೊಂದು ಸಲ ಮಕ್ಕಳಿಗೆ ಕೇಳಿದೆ ಮಾಡ್ಕೊಡ್ಬೇಕಾಗುತ್ತೆ ಒಂದೊಂದು ಸಲ. ಹಾಗೆ ಸಾಂಬಾರು ಕೂಡ ಇದೆ, ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಒಂದಷ್ಟು ಪಾತ್ರೆಗಳು ಕೂಡ ಬ್ಯಾಲೆನ್ಸ್ ಉಳ್ಕೊಬಿಟ್ಟಿದೆ, ಹಾಗಾಗಿ ನಾನು ಆ ಪಾತ್ರೆಗಳನ್ನು ಕೂಡ ಇವಾಗ ತೊಳ್ಕೊಳ್ಬೇಕು. ಹಾಗೆ ಸಾಂಬಾರೆಲ್ಲ ಬಿಸಿ ಆಗ್ತಾ ಇರುತ್ತೆ, ಅಷ್ಟರಲ್ಲಿ ನಾನು ಕೂಡ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಕೊಂಡು ಬಿಡ್ತೀನಿ. ಆಮೇಲೆ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಆದಂಥ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಅದೇನಂತ ಹೇಳಿಬಿಟ್ಟು, ಮಿಲ್ಕ್ ಪೌಡರ್ನ ಯೂಸ್ ಮಾಡಿ
ಹೇಗೆ ಸ್ವೀಟ್ ಮಾಡೋದು ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ. ಹಾಗಾದರೆ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 1 ಕಪ್ಪಷ್ಟು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಅದರಲ್ಲಿ ಒಂದು ಏನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಅದರಲ್ಲಿ ಮೆಷರ್ಮೆಂಟ್ ತೊಗೊಂಡ್ರೆ 1 ಕಪ್ಪಷ್ಟು ಹಾಲು, ಹಾಗೆ 1 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲರ್ ಫುಡ್ ಕಲರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ನಂದಿನಿ ತುಪ್ಪ ಕೂಡ ತೊಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಫ್ರೆಂಡ್ಸ್, ಅದು ಇದರಲ್ಲಿ ಮಿಸ್ ಆಗಿದೆ. ಹಾಗಾಗಿ ಮೊದಲಿಗೆ ನಾನು ಬಾಣಲಿಯನ್ನು ಕಾಯಲಿಕ್ಕೆ ಇಟ್ಬಿಟ್ಟೋದಕ್ಕೆ ಹಾಲನ್ನು ಸೇರಿಸ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ತುಪ್ಪ ತೊಗೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ, 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಏನು ತೊಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ಹಾಗೆ ಅದೇ ರೀತಿ ಕೈ ಆಡಿಸ್ತಾ ಇರಿ, ಆವಾಗ ಸಕ್ಕರೆ ಏನಾಗುತ್ತೆ ಅಂದರೆ ಕ್ಲೀನಾಗಿ ಮೆಲ್ಟ್ ಆಗಿಬಿಡುತ್ತೆ. ಮೆಲ್ಟ್ ಆದಮೇಲೆ ನೀಟಾಗಿ ನೊರೆ ಥರ ಬರುತ್ತೆ ಮೇಲ್ಗಡೆ. ನಾನು ಇದೇ ರೀತಿ ಕೈ ಆಡ್ತಾ ಇದ್ದೀನಿ, ಇವಾಗ ನೀಟಾಗಿ ಸಕ್ಕರೆ ಕೂಡ ಕರಗ್ತಾ ಹೋಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಸಕ್ಕರೆ ಹರಳುಗಳೆಲ್ಲ ಏನಾಗಿದೆ, ಮಿಕ್ಸ್ ಆಗಿದೆ ನೀಟಾಗಿ, ಹಾಲಲ್ಲಿ ಮೆಲ್ಟ್ ಕೂಡ ಆಗಿದೆ. ಹಾಗೆ ನೀಟಾಗಿ ಬಿಸಿಯಾಗಿ ಹಾಲು ನೋಡಿ ಈ ರೀತಿ ಆಗ್ತಾ ಇದೆ ಅಲ್ವಾ ನೊರೆ ಥರ, ಆವಾಗ ನಾನು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನು ಸ್ವಲ್ಪ ತೆಳುವಾಗಿ ಸ್ವಲ್ಪ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಹಾಲು ಕೂಡ ಹಾಕ್ಕೊಳ್ಬೋದು, ಗೊತ್ತಾಗುತ್ತೆ ನಮಗೆ ಅದು ನೀಟಾಗಿ ಮಿಕ್ಸ್ ಮಾಡಬೇಕಾದ್ರೆ. ಹಾಗಾಗಿ ಹಾಗೆ ಇದು ಸ್ವಲ್ಪ ಬೇಗನೆ ಆಗಿಬಿಡುತ್ತೆ, ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಹಾಗೆ ನೀಟಾಗಿ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆಯಿತು, ಮಿಕ್ಸ್ ಆದಮೇಲೆ ನಾನು ಅರ್ಧನ ಮೊದಲು 1 ಪ್ಲೇಟಿಗೆ ತೆಗೆದು ಹಾಕ್ತಾ ಇದ್ದೀನಿ. ಹಾಗೆ ಇನ್ನರ್ಧ ಹಾಗೆ ಉಳಿಸ್ಕೊಂಡಿದ್ದೀನಲ್ವ, ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನೀವು ಸ್ವಲ್ಪ ಜಾಸ್ತಿನೇ ನೀಟಾಗಿ ಎಲ್ಲ ಕಡೆ ಹಾಕಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಲನ್ನು. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನು ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಫುಡ್ ಕಲರ್ ಏನಿದೆ ಅದನ್ನು ಸೇರಿಸ್ಬಿಟ್ಟು ನಾವು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಇದನ್ನು ಈ ರೀತಿ ಕೈ ಆಡ್ತಾ ಇದ್ದೀನಿ. ಏನಕ್ಕಂದರೆ ನಾವು ಫುಡ್ ಕಲರ್ ಎಲ್ಲ ಹಾಕಾದಮೇಲೆ ನೀಟಾಗಿ ಹೊಂದಿಸ್ಕೊಳ್ಬೇಕು ಅಂತ ಅಂದರೆ ಇದು ಪೂರಾ ತಣ್ಣಗಾಗಬೇಕು. ಇವಾಗ ನಾನು ಇದಕ್ಕೆ ಫುಡ್ ಕಲರ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಈ ರೀತಿ ಆಗಬೇಕಂದ್ರೆ ತಟ್ಟೆಯಲ್ಲಿ ನೀಟಾಗಿ ಇದೆಲ್ಲ ಫುಡ್ ಕಲರ್ ಎಲ್ಲ ಹಾಕಿದ ಮೇಲೆ ಈ ರೀತಿ ನೀಟಾಗಿ ನಾಪ್ಕೊಂಡು ಇಟ್ಕೊಂಡ ಮೇಲೆ ಈ ರೀತಿ ಉಂಡೆ ಟೈಪಲ್ಲಿ ಬರುತ್ತೆ, ಇದು ಒಂದು ಕಲರಾಗಿ ಸಿಗುತ್ತೆ ನಮಗೆ. ಟೋಟಲ್ ಇವಾಗ 2 ಕಲರ್ ಆಗಿದೆ ಇದು. ನಾನು ಇನ್ನೂ ಆ ಕಲರ್ ಎಲ್ಲ ನೀಟಾಗಿ ಹೊಂದಿಸ್ತಾನೆ ಇರೋದಕ್ಕಿಂತ ಮುಂಚೆ ಇದು ಹಾಗೆ ಇವಾಗ ರೆಡಿ ಆಯಿತು. ಹಾಗೆ ಇನ್ನೊಂದು ವೈಟ್ ಕಲರ್ ಇದೆಯಲ್ಲ ಅದನ್ನು ಕೂಡ ನಾವು ನೀಟಾಗಿ ನಾತ್ಕೊಳ್ಬೇಕಾಗುತ್ತೆ, ಚೆನ್ನಾಗಿ ನಾತ್ಕೊಳ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಉಂಡೆ ಶೇಪಲ್ಲಾದರೂ ಮಾಡ್ಕೋಬೋದು ಅಥವಾ ಈ ರೀತಿಯೂ ಕೂಡ ಮಾಡ್ಕೊಳ್ಬೋದು. ಹಾಗೆ ನಾನು ಆ ವೈಟ್ ಕಲರ್ದು ಏನಿದೆ ಅದನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ಉದ್ದುದ್ದಕ್ಕೆ ಎತ್ತಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಈಗ ಆರೆಂಜ್ ಕಲರ್ದು ಫುಡ್ ಕಲರ್ ಏನು ಮಿಕ್ಸ್ ಮಾಡಿದ್ದೀನಿ ಆ ಉಂಡೆಯನ್ನು ಕೂಡ ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಲಟ್ಟಿಸ್ಕೊಳ್ತಾ ಅಗಲವಾಗಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ತುಂಬ ಡಬಲ್ ಕಲರ್ ಸಿಗುತ್ತೆ ನಿಮಗೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇವಾಗ ಅದನ್ನೆಲ್ಲ ಹಾಕಿ ಮತ್ತೆ ನಾನು ಒಂದು ರೋಲ್ ಥರ ಮಾಡಿ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಕೆಳಗಡೆ ಒಳಗಡೆ ವೈಟ್ ಕಲರ್ ಇರುತ್ತೆ, ಹಾಗೆ ಮೇಲ್ಗಡೆ ಆರೆಂಜ್ ಕಲರ್ ಇರುತ್ತೆ. ಇವಾಗ ಅದನ್ನು ಬೈಂಡಿಂಗ್ ಮಾಡಿದ್ದು ಆಯಿತು. ಬೈಂಡಿಂಗ್ ಆದಮೇಲೆ ನಾನು ಇವಾಗ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಇವಾಗ ಪ್ಲೇಟಲ್ಲಿ ಜೋಡಿಸಿದ ಕೂಡ ಆಗಿದೆ. ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರ್ತಕ್ಕಂಥ ಒಳ್ಳೆ ಟೇಸ್ಟಿ ಆಗಿರ್ತಕ್ಕಂಥ ಸ್ವೀಟ್ ರೆಡಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.